ಕೀರ್ತಿ ENT ಕ್ಲಿನಿಕ್. ವಿಸಿಟ್ ಮಾಡ್ತಿರಿ, ಮನಸ್ಸು ಒಳ್ಳೆಯದು. ಕೀರ್ತಿ ENT ಕ್ಲಿನಿಕ್ಗೆ ಸ್ವಾಗತ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ವಿಕಟ ಕವಿ ನಡೆದಾಡುವ ಲೈಬ್ರರಿ ಯೋಗರಾಜ ಭಟ್ ಅವರ ಮನೆ. ಇದೇ ಪ್ರಪ್ರಥಮ ಬಾರಿಗೆ ಯೂಟ್ಯೂಬ್ನಲ್ಲಿ, ಇದು ವರ್ಲ್ಡ್ ಯೂಟ್ಯೂಬ್ ಪ್ರೀಮಿಯರ್ ಅನ್ಕೋಬೋದು. ಬನ್ನಿ ಮೊದಲು ಇಲ್ಲಿ ನೋಡಿ. ಇದು ಬಂದಿದ ತಕ್ಷಣ ಇಲ್ಲಿ ಒಳಗಡೆ ಕಾರ್ ಪಾರ್ಕಿಂಗ್ ಇದೆ. ಇದಾದಮೇಲೆ ಅಲ್ಲೇ ಒಳಗಡೆಯಿಂದ ಲಿಫ್ಟ್ ಕೂಡ ಇದೆ, ನಾವು ಹಿಂಗೆ ಹೋದರೆ ಮೆಟ್ಲು. ಯೋಗರಾಜ್ ಭಟ್ ಅವರ ಲಿರಿಕ್ಸಿನ ಹಿಂದಿನ ಶಕ್ತಿ, ಯುಕ್ತಿ ಎಲ್ಲನೂ ಇವರೇ. ಹೌದು, ನಾನು ಅವತ್ತಿನ ಅವಾಗಲಿಂದ ಹೇಳ್ತಾ ಇದ್ದೆನಲ್ಲ, ಒಬ್ಬರು ತುಂಬ ಒಳ್ಳೆಯವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ. ಅದು ಇವರಲ್ಲ, ಇನ್ನೊಬ್ಬರು, ಆಮೇಲೆ ಪರಿಚಯ ಮಾಡಿಸ್ತೀನಿ. ಬನ್ನಿ. ಇವರು ರೇಣುಕಾ ಮೇಡಮ್, ಯೋಗರಾಜ್ ಭಟ್ ಸರ್ ಅವರ ವೈಫು. ನಮಸ್ತೆ ಮೇಡಮ್, ನಿಮ್ಮ ಮನೆಗೆ ನಿಮಗೆ ಸ್ವಾಗತ. ನಿಮಗೂ ಸ್ವಾಗತ, ಬನ್ನಿ. ಥ್ಯಾಂಕ್ ಯು. ಮೇಡಮ್ ಚೆನ್ನಾಗಿದೆ ಮನೆ. ಇದು ಹಾಲ್? ಹಾಲು. ಹಾಲು ಸೂಪರ್. ಹಾಂ, ಮದುವೆಯಾಗಿ 24 ವರ್ಷ ಆಯಿತು. 23. ನಾನು ತಪ್ಪು ಹೇಳಿದ್ರೆ ಏನು ತೊಂದರೆ ಇಲ್ಲ. ಓ, ಇದು ಕಿಚನ್? ಓಪನ್ ಕಿಚನ್ ಅಂತಾರಲ್ವ ಇದನ್ನ. ಇದು ಒಂದು ಸ್ಟೋರ್ ರೂಮ್ ಇದೆ. ಇದು ದೇವ್ರ ಮನೆ. ಮನೆ ದೇವ್ರು ಯಾವ್ದು ಮೇಡಮ್ ನಿಮ್ದು? ಈಶ್ವರ. ಈಶ್ವರ. ಇಲ್ಲ ಡೈನಿಂಗ್ ಟೇಬಲ್, ನಿಜವಾಗ್ಲೂ ಭಟ್ರು ಊಟ ಮಾಡಕ್ ಟೈಮ್ ಇರುತ್ತೆ ಅವ್ರಿಗೆ ಡೈನಿಂಗ್ ಟೇಬಲ್ ಮೇಲೆ. ಅದೆಷ್ಟೇ ಬೇಡ ಅಂದ್ರು ರಾತ್ರಿ ಮಲಗೋದು ಲೇಟ್ ಆಯ್ತದೆ. ಅದೆಷ್ಟೇ ಜಲ್ದಿ ಇದ್ರು ಬೆಳಗ್ಗೆ 11 ಆಗಿರ್ತದೆ. ಎಲ್ಲ ಟಿಫನ್ ಎಷ್ಟೊತ್ತಿಗೆ ತಿಂತಾರೆ ಅಂತ? 12, 1, 2 ಅಷ್ಟೊತ್ತು ಟಿಫನ್. 2 ಗಂಟೆಗೆ ಬಂದು ಅಡುಗೆ ಆಗಿದ್ರು ಅವ್ರು ತಿಂಡಿನೇ ತಿನ್ನೋದು. ಓ ಹೌದಾ? ಇಲ್ಲಿಂದನೇ ಲಿಫ್ಟ್ ಇದೆಯಾ? ಇದೇನು ಮೆಟ್ರೋ ಸ್ಟೇಷನ್ಗೆ, ಮಾಲ್ ಮಂತ್ರಿ ಮಾಲ್ಗೆಲ್ಲ ಹೋಗುತ್ತಾ? ಎಲ್ಲ ಕಡೆ ಹೋಗ್ಬೋದು ಇಲ್ಲಿಂದಲೇ ಸೀದಾ. ಯಾವ ಮೆಟ್ರೋ ಸ್ಟೇಷನ್ಗೆ ಹಾಕ್ಸಿರೋದು ಇದು? ಇದು ನ್ಯಾಷನಲ್ ಕಾಲೇಜ್. ಓ ನೈಸ್. ಯಾ ಭಟ್ ಸರ್ ಇಂಜಿನಿಯರಿಂಗ್ ಅಥವಾ ಬೇರೆ? ಅವ್ರದ್ದೇ ಆಲ್ಮೋಸ್ಟ್ ಪ್ಲಾನ್ ಅಲ್ಲ. ಹೌದಾ? ಓ ಇದು ಮಾಡ್ತಾರ ಅವರು? ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರ್ ನಾಲೆಜ್. ಹಾಡ್ ಬರೀತಾರೆ, ಸಿನಿಮಾ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಇಂಜಿನಿಯರಿಂಗ್ ಮಾಡ್ತಾರೆ. ಅಂದ್ರೆ ಏನ್ ಡಿಮಾನಿಟೈಸೇಷನ್ ಆಗಲಿ, ರಿಸೆಷನ್ ಆಗಲಿ, ಡಿಮಾನಿಟೈಸೇಷನ್ ಆಗಲಿ, ಪ್ರಪಂಚ ಬಿದ್ದವರು ಅವ್ರ ಕೆಲಸಕ್ಕೆ ಏನು ತೊಂದರೆ ಆಗಲಿ, ಏನೋ ಒಂದು ಕೆಲಸ ಇದ್ದೇ ಇದೆ ಅವ್ರಿಗೆ. ಸೂಪರ್. ಇದು CCTV 7-8 ಕ್ಯಾಮ್ರಾ ಇದೆ. ಸೊ ವಿಧಾನಸೌಧದಲ್ಲಿ ಏನೇನಾಗುತ್ತೆ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಅದಕ್ಕೆ ಮನು ನಂಗೆ ಬಿಗ್ ಬಾಸ್ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಒಳ್ಳೆ ಅಳಿಯನ್ನ ಪಡೆದಿದ್ದೀರಾ. ಹೌದಾ? ಮಗಳು ಜಾಸ್ತಿ ಪುಣ್ಯನ, ಅಳಿಯ ಜಾಸ್ತಿ ಪುಣ್ಯನ? ಸೂಪರ್ ಮೇಡಮ್, ಥ್ಯಾಂಕ್ ಯು. ಸೊ ಇದು ಸೆಕೆಂಡ್ ಫ್ಲೋರ್. ಓ ಇಲ್ಲೊಂದು ಫೋಟೋ ಇದೆ. ಇವರು ನಿಮ್ಮ ತಂದೆ ಮೇಡಮ್? ಇವರು ಆಕ್ಟ್ ಮಾಡ್ತಿರೋ ತಾನೆ ಸತ್ಯ ಅವರು? ಮೇಡಮ್ ಅವರ ತಂದೆ ನಮ್ಮ ಯೋಗರಾಜ್ ಭಟ್ ಸರ್ ಮಾವ. ನೀವೆಲ್ಲ ನೋಡಿರ್ತೀರ ಸಿನಿಮಾಗಳಲ್ಲಿ. ಇದು ಪಂಚಮಿ ರೂಮಾ? ಓ ಇಬ್ರು ರೂಮ ಇದು. ಓಹೋ, ಇದು ಪಂಚಮಿ. ಈ ಕಡೆ ಪುನರ್ವಸ ಹೆಸರಿಲ್ಲ. ಇದು ಭಟ್ ಸರ್ ರೂಮು. ಎಷ್ಟೊಂದು ಲೈನ್ಗಳು ಹೊಳೆಯೋದು ಇದೇ ಜಾಗದಲ್ಲಿ, ಇದೇ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು. ಮತ್ತೆ ಮೇಡಮ್ಗೆ ಹೇಳಿದ್ರಲ್ಲ, ರಾತ್ರಿ ಹೊತ್ತು ಏನಾದರೂ ನಿದ್ದೆ ಬಂದ್ಬಿಟ್ಟಾಗ ಲೈನ್ ಏನಾದರೂ ಹೊಳೆದ್ರೆ ಮೇಡಮ್ಗೆ ಬೂಸ ಹೇಳ್ತಾರಂತೆ, ಅಥವಾ ಅವರೇ ಮೊಬೈಲಲ್ಲಿ ವಾಯ್ಸ್ ನೋಟ್ ಹಾಕೊಳ್ಳೋದು ಆ ಥರ ಏನೋ ಮಾಡ್ತಾರಂತೆ. Thank you.
ಬನ್ನಿ ಹೋಗೋಣ, ನಿಮಗೆ ಫೋರ್ತ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೀವೇ ಕರ್ಕೊಂಡು ಹೋಗ್ತೀರಾ? ಆಯ್ತು ಹೋಗೋಣ. ಸೊ ಮನೆ ಒಳಗಡೆನೇ ಲಿಫ್ಟ್ ಇದೆ, ಹಿಂಗೆ ಹೋಗ್ಬೋದು. ಯಾರಾದರೂ ಬಂದರೆ ಲಿಫ್ಟಲ್ಲಿದೆ ಅಂತ ಕೇಳ್ಕೊಳ್ಳಿ, ಸಿಗುತ್ತೆ ಲಿಫ್ಟು, ಹತ್ಕೊಂಡು ಹೋಗ್ಬೋದು. ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಮೇಡಮ್, ಯಾವ್ಯಾವ ಮೆಟ್ರೋ ಸ್ಟೇಷನ್ಗೆ? ಎಲ್ಲ ಮೆಟ್ರೋ ಸ್ಟೇಷನ್ಗೆ ಹೋಗುತ್ತೆ. ಓಕೆ. ಆಫೀಸು ನಿಮ್ಗೇನು ಇಷ್ಟೇನಾ ಪರ್ಮಿಷನ್ ಕೊಟ್ಟಿದ್ದು ಗೌರ್ಮೆಂಟ್ ಒಂದು ಮನೆ ಕಟ್ಟಕ್ಕೆ? ಇನ್ನು ಮೇಲೆ ಕಟ್ಟೋಂಗಿಲ್ಲ ಬಿಟ್ಟಿದ್ರೆ ಅವರು ಇನ್ನು ಆಕಾಶದ ಹತ್ರ ಕಟ್ಟಿಸ್ಬಿಡ್ತಾರೆ ಅವ್ರು. ಬನ್ನಿ, ಇಲ್ಲ ಲೇಡೀಸ್ ಫಸ್ಟ್. ಓಕೆ ಓಕೆ. ಇದು ಆಫೀಸಾ? ಇದು ಆಫೀಸು. ಹಾಂ. ಏನು ಮೇಡಮ್ ನೀವು ಬಟ್ಸಲ್ ಆಡ್ತಿರ್ತೀರಿ? ಇಲ್ಲಪ್ಪ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಆಡ್ತಾ ಇರ್ತಾರೆ, ಅವ್ರಿಗೆ ಒಂಥರ ತುಂಬ ಕ್ರೇಜ್ ಟಿ ಟಿ ಆಡೋದು ಅಂದರೆ ತುಂಬ ಇಷ್ಟ. ಟೇಬಲ್ ಟೆನ್ನಿಸ್. ಓಕೆ. ಹಾಂ. ಸೊ ಇದು ಲಿಫ್ಟು ಮನೆ ಒಳಗಡೆಯಿಂದನೂ ಬರುತ್ತೆ, ಇದು ಹೋಗುತ್ತೆ. ಚಪ್ಪಲಿ ಕೆಳಗಡೆ ಬಿಟ್ಬಿಟ್ಟು ಬರ್ಬೇಕಲ್ವಾ? ಇಲ್ಲಿ ತನಕ ಹಾಕೊಂಡ್ಬರ್ಬೋದು, ಈ ಫ್ಲೋರ್ಗೆ ಒಂದು ಚಪ್ಪಲಿ ಹಾಕೊಂಡ್ಬರ್ಬೋದು, ಯಾವ ಫ್ಲೋರ್ಗೂ ಹಾಕೊಂಡ್ಬರ್ಬೋದು. ಇದೇನು ಇದು ಪುಣ್ಯಕ್ಷೇತ್ರ ಬಾಗಿಲು? ಬಾತ್ರೂಮ್. ಓಹ್, ನದಿ ಹರಿಯೋ ಕ್ಷೇತ್ರ. ಓಕೆ ಫೈನ್. ಇದು ಆಫೀಸು. ನಾನು ಬಟ್ಸರ್ನ ಹೇಳಿದೆ ಅವಾಗಲೇ, ನಡೆದಾಡುವ ಗ್ರಂಥಾಲಯ ಲೈಬ್ರರಿ ಅಂತ. ಹೌದು, ಸುಮಾರು ಬುಕ್ಸ್ ಎಲ್ಲ ಕಳೆದು ಹೋಗಿದೆ ಪಾಪ ಅವ್ರದ್ದು. ಸೂಪರ್. ಹಾಂ ಸರ್, ನಮಸ್ಕಾರ. ನಮಸ್ತೆ. ಇನ್ನ ಮುಗ್ದಿಲ್ವಾ ನಿಮ್ದು ಮದುವೆ? ಸರ್, ಫ್ರೀ ಇದ್ದಾಗ ಏನು ಮಾಡ್ತೀರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಏನು ಮಾಡದೇ ಇದ್ದಾಗಲೇ ಫ್ರೀ ಇರೋದು ಅಂತ. ಸೊ ನೀವು ಸುಮ್ಮನೆ ಕೂತಿದ್ದಾಗ ಬರಿತಾನೆ ಇರ್ತೀರಾ ಅಂತ? ಬರೆದ್ರೆ ಒಂಥರ ಎಕ್ಸಸೈಸ್ ಮಾಡ್ದಂಗೆ ಇರುತ್ತೆ. ಅಲ್ಲ, ಇವಾಗ ಯಾವುದು ಸಿನಿಮಾದು ಹಾಡು ಬರೆಯೋಕ್ಕೆ ಏನು ಬಂದಿರಲ್ಲ ಅನ್ಕೊಳ್ಳಿ, ನೀವು ಫ್ರೀ ಇರ್ತೀರಾ, ಅವಾಗ ಸುಮ್ಮನೆ ಯಾವುದೋ ಒಂದು ಹಾಡು ಬರೆದಿಟ್ಕೊಂಡಿರ್ತೀರಾ, ಯಾವುದಾದ್ರು ಸಿನಿಮಾಗಾದರೆ ಕೊಡೋಕ್ಕಾಗತ್ತೆ ಅಂತ, ರೊಮ್ಯಾಂಟಿಕ್ ಸಾಂಗು. ಈಗ ಯಾಕಂದರೆ ಯಾವುದೋ ಹೀರೋಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರೀರಿ ಅಂದರೆ ಅದರಲ್ಲಿ ಕತೆ ಇರಲ್ಲ, ಹುಡುಗಿನ ಹೊಗಳ್ಬಿಟ್ಟು ಬರೆಯೋದು ಅಷ್ಟೇ ತಾನೇ ಇರೋದು. ಸೊ ಹಾಗಾಗಿ ಅದನ್ನು ಬರೆದಿಟ್ಬಿಟ್ಟಿರ್ತೀರಾ. ಸಿನಿಮಾಗೆ ಅಪ್ಲೈ ಆಗದೆ ಇರೋದು ಸುಮಾರು ಏನೇನೋ ಇರ್ತಾರೆ. ಈ ಆಲ್ಬಮ್, ಒಂದು ಆಲ್ಬಮ್ ಬಿಡ್ತಿದ್ದೀನಿ ಮತ್ತೆ ಮೊದಲಿಂದ ಅಂತ, ಅದಕ್ಕೆ ನಾವು ಒಂದಿಷ್ಟು ಬರೀತಿದ್ದೆ, ಈಗ ಅದು ಮುಗೀತು. ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ? ಈ ಅತಿ ಶೀಘ್ರದಲ್ಲೇ. ಎಲ್ಲಿ? ಪಂಚರಂಗಿ ಆಡಿಯೋರೇನಾ? ಹೌದು. ಓ ನೈಸ್. ನಿನಗೂ ಹೇಳ್ತೀನಿ, ನಿನ್ನ ಚಾನೆಲಲ್ಲೂ ಬಿಡು ಅದನ್ನ. ಶೋರ್. ನೀವೇನು ಕಾಪಿರೈಟ್ಸ್ ಕ್ಲೈಮ್ ಮಾಡಿದಾನೆ ಡೈರೆಕ್ಟ್ ನಮ್ಮದ್ರಲ್ಲೇ ಬಿಟ್ಕೊಂಡು. ಆಯಿತೆನ್ನ ಮೈಯಿ ಮನಸ್ಸು ನಖಶಿಖಾಂತ ನೀಲಿ, ನಾ ಆಗಿ ಹೋದೆ ಊರಿನಲ್ಲಿ ಹೆಸರಾಂತ ಪೋಲಿ, ನಿನ್ನ ಕಣ್ಣು ನೀಲಿ ನನ್ನ ಕನಸು ನೀಲಿ, ಸಲಿಗೆ ನೀಲಿ ಸೆಳೆತ ನೀಲಿ ಸನಿಹದಲ್ಲಿ ಸಹನೆ ನೀಲಿ, ಮಣ್ಣಿನಲ್ಲಿ ಸೇರಿದ ಕಣ್ಣ ಹನಿಯು ನೀಲಿಯು, ಈ ನನ್ನ ನೀಲ ಸ್ವಗತಕ್ಕೆ ನೀನಾಗಿ ಹೋದೆ ಸ್ಮರಣಿಕೆ. ಸೊ ಇದು ಇದೆಲ್ಲ ನೀವು ರೆಫರ್ ಮಾಡೋ ಬುಕ್ಸ್? ಓ, ಇಲ್ಲಿದೆ ಪಾಯಿಂಟ್ ನೋಡಿ. ಕ್ಯಾಮರಾ ಆಕ್ಷನ್ ಇದೇನು ಏನು ಹೇಳೋದು ಸರ್? ಅದು ಲೈನು ಸೌಂಡ್ ಕ್ಯಾಮರಾ ಆಕ್ಷನ್ ಸೀನ್ ನಂಬರ್ ಶಾರ್ಟ್ ನಂಬರ್ ಟೇಕ್ ನಂಬರ್ ಗಾಡಿ ಗಾಳಿ ಬಟ ಅಟ್ಟು. ಇದೆಲ್ಲ ನೀವು ಓದೋ ಪುಸ್ತಕಗಳ ಪೂರ್ಣಚಂದ್ರ ತೇಜಸ್ ಅವರ ಫ್ಯಾನ್? ನೀವು ತುಂಬಾ ದೊಡ್ಡ ಫ್ಯಾನ್ ಅಲ್ಲ? ತುಂಬಾ ಸಲ ಹೇಳಿದ್ದೀರ. ಸಿಂಪಲ್ ಹೌಸ್, ತುಂಬಾ ಏನು ಜಾಸ್ತಿ ಇಲ್ಲ, ಏನು ಆಡಂಬರ ಇಲ್ಲ. ಹೌದು, ತುಂಬಾ ಸಿಂಪಲ್ ಆಗಿದೆ. ಎಷ್ಟು ಬೇಕೋ ಅಷ್ಟು. ಮಳೆ ಬಂದಾಗೆಲ್ಲ ಸೋರುತ್ತಲ್ಲ? ಹೌದು, ಎಲ್ಲದ್ದು ಪಾತ್ರೆಗಳು ಇಟ್ಟಿರ್ತೀವಿ ಅಲ್ಲಲ್ಲ. ಅಲ್ಲ, ಮುಂಗಾರು ಮಳೆ ಬಂದಾಗೆಲ್ಲ ಕೇಳಿಸುತ್ತಲ್ವಾ ಸೌಂಡ್ ಒಂದು? ಕರೆಕ್ಟ್. ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮನೆ ಟ್ರಿಪ್ ಕೊಟ್ಟಿದ್ದಕ್ಕೆ, ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ, ಕೀರ್ತಿ ಇ ಎನ್ ಟಿ ಕ್ಲಿನಿಕಲ್ಲಿ ನಿಮ್ಮ ಮನೇನ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಭಟ್ಸರ್ಗೆ ದೊಡ್ಡ ಥ್ಯಾಂಕ್ ಯು, ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು. ನಿಮ್ಮ ದಾಂಪತ್ಯ ಸುಖವಾಗಿರಲಿ, ಇನ್ನೂ 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆನೆಲ್ಲ ನೋಡಿಕೊಂಡು ಷಷ್ಠಿಪೂರ್ತಿ ಆಚರಣೆ ಮಾಡಿ, ಆಮೇಲೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊದಲನೇ ಸಂಬಳ ಎರಡನೇ ಸಂಬಳದಲ್ಲ ನೀವು ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಬಂದು ಇನ್ನೂ ದೊಡ್ಡ ದೊಡ್ಡ ಅಂತಸ್ತು ಮನೆ ಕಟ್ಟಿಸ್ಕೊಂಡು ಚೆನ್ನಾಗಿರಿ, ಆಮೇಲೆ ಇನ್ನೊಂದ್ಸಲಿ ಹೋಮ್ ಟೂರ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಯೋಗರಾಜ್ ಭಟ್ ಸರ್ ಅವರ ಮನೆ, ಕೀರ್ತಿ ಇ ಎನ್ ಟಿ ಕ್ಲಿನಿಕ್. ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ಇ ಎನ್ ಟಿ ಕ್ಲಿನಿಕ್, ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.